ನಮಸ್ಕಾರ, ನನ್ನ ಹೆಸರು ಶರ್ಮಾ. ನಿಮಗೆ ಅಪವರ್ತನಗಳು ಅಂದರೆ ಗೊತ್ತಿರಬೇಕಲ್ಲ, ಇವುಗಳನ್ನು ಗುಣಕಗಳು ಅಂತಲೂ ಹೇಳ್ತಾರೆ. ವರ್ಗ ಸಮೀಕರಣಗಳ ಬಗ್ಗೆಯೂ ನಿಮಗೆ ಗೊತ್ತಿರಬೇಕಲ್ಲ. ಈ ವರ್ಗ ಸಮೀಕರಣಗಳ ಗುಣಕಗಳನ್ನು ಅಥವಾ ಅಪವರ್ತನಗಳನ್ನು ನಾವು ಆಟ ಆಡ್ತಾ ಆಡ್ತಾನೆ ಹೇಗೆ ತಿಳ್ಕೊಳ್ಬೋದು ಅಂತ ಇವತ್ತು ಕಲ್ತ್ಕೊಳ್ಳೋಣ. ಬನ್ನಿ, ಅಪವರ್ತನಗಳನ್ನು ಆಟ ಆಡ್ತಾ ನಾವು ಕಲಿಯೋದಕ್ಕೆ ಮುಂಚೆ ನಮಗೊಂದಿಷ್ಟು ಸಾಮಗ್ರಿಗಳು ಬೇಕಾಗುತ್ತೆ. ಒಂದು ಗಟ್ಟಿಯಾದ ರಟ್ಟು ಅಥವಾ ಕಾಗದದಿಂದ ನಾವು ಕೆಲವು ಆಯತ ಹಾಗೂ ಚೌಕಾಕಾರಗಳನ್ನು ಕತ್ತರಿಸ್ಕೊಳ್ಳೋಣ. ಎಕ್ಸ್ ಉದ್ದ ಮತ್ತು ಎಕ್ಸ್ ಅಗಲ ಇರುವಂತಹ ಚೌಕಗಳು, ಎಕ್ಸ್ ಉದ್ದ ಮತ್ತು ಒಂದು ಅಂಶ ಅಗಲ ಇರುವಂತಹ ಆಯತಗಳು ಹಾಗೂ ಒಂದು ಅಂಶ ಅಗಲ ಒಂದು ಅಂಶ ಉದ್ದ ಇರುವಂತಹ ಚೌಕಗಳು ನಮಗೆ ಬೇಕಾಗುತ್ತೆ. ಈ ಒಂದು ಅಂಶ ಅನ್ನೋದನ್ನ ನಾವು 3 ಸೆಂಟಿಮೀಟರ್ ಉದ್ದ ಅಂತ ಇಟ್ಕೊಳ್ಳೋಣ. ಎಕ್ಸ್ ಅಂಶ ಅನ್ನೋದನ್ನ 14 ಸೆಂಟಿಮೀಟರ್ ಉದ್ದದಲ್ಲಿ ಕತ್ತರಿಸ್ಕೊಳ್ಳೋಣ. ಇದು ಬಳಸೋದಕ್ಕೆ ಸುಲಭವಾಗಿರುತ್ತೆ. ಎಕ್ಸ್ ಉದ್ದ ಮತ್ತು ಅಗಲ ಇರುವಂತಹ ಚೌಕ 2 ತುಂಡುಗಳು ಬೇಕಾಗಬಹುದು. ಎಕ್ಸ್ ಉದ್ದ ಮತ್ತು ಒಂದು ಅಂಶ ಅಗಲ ಇರುವಂತಹ ತುಂಡುಗಳು 8 ಬೇಕಾಗಬಹುದು. ಒಂದು ಅಂಶ ಅಗಲ ಮತ್ತು ಒಂದು ಅಂಶ ಉದ್ದ ಇರುವಂತಹ ಚೌಕಗಳು 16 ತುಂಡುಗಳು ಬೇಕಾಗಬಹುದು. ಈಗೊಂದು ವಿನೋದ ಗಣಿತ. ನೀವು ಚಿಕ್ಕನಲ್ಲಿ ಇದೇ ರೀತಿಯಲ್ಲಿ ಕಾಗದ ತುಂಡುಗಳನ್ನು ಜೋಡಿಸಿ ಪಜಲ್ ಮಾಡುವುದನ್ನು ಕಲ್ತಿರ್ಬೋದು. ಈಗ ನಾವು ಕತ್ತರಿಸಿರುವಂಥ ತುಂಡುಗಳಿಂದ ಇದೇ ರೀತಿಯ ಪಜಲ್ಗಳನ್ನು ಜೋಡಿಸೋದಕ್ಕೆ ನೋಡೋಣ. ಮೊದಲು ಎಕ್ಸ್ ಉದ್ದ ಮತ್ತು ಎಕ್ಸ್ ಅಗಲ ಇರುವಂತಹ ಒಂದು ತುಣುಕು ತೆಗೆದುಕೊಳ್ಳಿ. ಹಾಗೆ ಎಕ್ಸ್ ಉದ್ದ ಮತ್ತು ಒಂದು ಅಗಲ ಇರುವಂತಹ 6 ತುಣುಕುಗಳು ಮತ್ತು ಒಂದು ಉದ್ದ ಒಂದು ಅಗಲ ಇರುವಂತಹ 8 ತುಣುಕುಗಳನ್ನು ತೆಗೆದುಕೊಳ್ಳಿ. ಇವುಗಳನ್ನು ಈಗ ಜೋಡಿಸಿ ಒಂದು ಆಯತ ಮಾಡಬಹುದೇ ನೋಡಿ. ಆ ಆಯತವನ್ನು ಮಾಡಿದರೆ ನಮಗೆ ಒಂದು ವರ್ಗ ಸಮೀಕರಣದ ಅಪವರ್ತನವನ್ನು ಮಾಡುವ ಸುಲಭ ಉಪಾಯ ಸಿಗುತ್ತೆ. ಹೇಗೆ ಅಂದ್ರೆ, ಈಗ ಈ ಸಮಸ್ಯೆ ಬಿಡಿಸಿ ನೋಡೋಣ. ಆದರೆ ಅದಕ್ಕೆ ಮುಂಚೆ ಕೆಲವು ನಿಯಮಗಳಿವೆ. ಆ ನಿಯಮಗಳು ಹೀಗೆ: ನೀವು ಯಾವುದೇ ಸಂದರ್ಭದಲ್ಲೂ ಎಕ್ಸ್ ಬದಿ ಇರುವಂಥವನ್ನು ಎಕ್ಸ್ ಬದಿಗಷ್ಟೇ ಹೊಂದಿಸಬೇಕು. ಹಾಗೆ ಇದು ಈ ರೀತಿಯಲ್ಲಿ ಎಡಕ್ಕಾದರೂ ಆಗ್ಬೋದು, ಬಲಕ್ಕಾದರೂ ಆಗಬಹುದು, ಕೆಳಗೆ ಜೋಡಿಸ್ಬೋದು, ಇಲ್ಲ ಮೇಲಾದರೂ ಸರಿ. ಆದರೆ ಎಕ್ಸ್ ಬದಿಗಷ್ಟೇ ಹೊಂದಾಣಿಕೆ ಆಗಬೇಕು. ಹೀಗೆ ಎಕ್ಸ್ ಬದಿ ಒಂದಕ್ಕೆ ಒಂದು ಜೋಡಿಸೋದಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯಲ್ಲಿ ಒಂದು ಉದ್ದ ಇರುವಂತಹ ಬದಿಯನ್ನು ಒಂದು ಅಂಶ ಉದ್ದ ಇರುವಂಥದ್ರ ಜೊತೆಗಷ್ಟೇ ಜೋಡಿಸಬಹುದು, ಹೀಗೆ ಅಥವಾ ಹೀಗೆ. ಆದರೆ ಈ ರೀತಿಯಲ್ಲಿ ಜೋಡಿಸೋದಕ್ಕೆ ಆಗೋದಿಲ್ಲ. ಒಂದು ಬದಿ ಎಕ್ಸ್ ಬದಿಯ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ, ಹಾಗೆ ಎಕ್ಸ್ ಬದಿ ಒಂದು ಬದಿಯ ಜೊತೆಗೆ ಹೊಂದಾಣಿಕೆ ಆಗೋದಿಲ್ಲ, ಈ ರೀತಿ ಮಾಡೋದಕ್ಕೆ ಆಗೋದಿಲ್ಲ. ಇವು ನಿಯಮಗಳು. ಈಗ ಇವನ್ನು ಇಟ್ಟುಕೊಂಡು ಈ ಸಮಸ್ಯೆಯನ್ನು ಬಿಡಿಸಿ ನೋಡೋಣ. ಈಗ ಈ ಸಮಸ್ಯೆ ನೀವು ಬಿಡಿಸಿದ್ದೀರಾ? ಇಲ್ಲಾಂದರೆ ಈಗ ನನ್ನ ಜೊತೆಗೆ ಈ ಸಮಸ್ಯೆಯನ್ನು ಬಿಡಿಸಿ. ಒಂದು, ಇದರ ಜೊತೆಗೆ ಎಕ್ಸ್ ಬದಿಯ ಆಯತವನ್ನು ಜೋಡಿಸೋಣ. ಎಕ್ಸ್ ಬದಿಗೆ ಎಕ್ಸ್ ಬದಿಯನ್ನೇ ನಾವು ಜೋಡಿಸ್ತಾ ಬರಬೇಕು, ಹೀಗೆ. ಇದು ನಿಯಮ, ಎಕ್ಸ್ ಬದಿಯನ್ನೇ ನಾವು ಎಕ್ಸ್ ಬದಿಯಲ್ಲಿ ಜೋಡಿಸ್ಬೇಕು. ಈಗ ಒಂದು ಬದಿ ಇರುವಂಥದ್ದನ್ನು ಜೋಡಿಸ್ತಾ ಬರೋಣ. ಇಷ್ಟು ಜೋಡಿಸಿದ ಮೇಲೆ ನಮಗೊಂದು ಆಯತ ಬಂತು. ಈ ಆಯತದ ವಿಶೇಷ ಏನಪ್ಪಾ ಅಂದರೆ, ಈಗ ನಮಗೆ ಅಪವರ್ತನಗಳನ್ನು ಕಂಡುಹಿಡಿಯುವಂಥ ಒಂದು ವಿಧಾನ ಕೈಗೆ ಸಿಕ್ಕಿಬಿಡ್ತು. ಇಷ್ಟು ಮಾಡಿದರೆ ಜೋಡಿಸಿದ ಕೂಡಲೇ ನಾವು ಅಪವರ್ತನಗಳನ್ನು ಅಥವಾ ಗುಣಕಗಳನ್ನು ಕಂಡುಹಿಡಿದು ಬಿಟ್ವಿ ಅಂತಲೇ ಲೆಕ್ಕ. ಆಶ್ಚರ್ಯ ಆಯ್ತಾ? ಖಂಡಿತ. ಆದರೆ ಇದು ಒಂದು ವಿಧಾನ. ಇದು ಏನು ಅಂತ ನಾವು ತಿಳಿದುಕೊಳ್ಳೋದಕ್ಕೆ ಮುಂಚೆ ಗಣಿತದಲ್ಲಿ ನಾವು ಈಗಾಗಲೇ ತಿಳಿದುಕೊಂಡಿರುವಂಥ ಕೆಲವು ಅಂಶಗಳನ್ನು ನೆನಪಿಸಿಕೊಳ್ಳೋಣ. 5 × 3, 12 × 7 ಇಂಥ ಗುಣಾಕಾರ ಮಾಡಿದ್ದೀರಿ. ಇವನ್ನು ನೀವು ನೋಡಿದಾಗ ನಿಮಗೆ ಏನು ನೆನಪಾಗುತ್ತೆ?
ಜ್ಯಾಮಿತಿಯ ಯಾವ ಅಂಶ ನಿಮಗೆ ನೆನಪಾಗುತ್ತೆ? ಉದ್ದವ, ಪರಿಧಿಯ, ಕ್ಷೇತ್ರವ, ಯಾವುದು ನಿಮಗೆ ನೆನಪಾಗುತ್ತೆ? ಆಹಾ, ಇದು ಆಯಸ್ಥದ ವಿಸ್ತೀರ್ಣವನ್ನು ಹೇಳುತ್ತೆ ಅಲ್ವಾ? 5 ಅಗಲ 3 ಉದ್ದ ಇರುವಂತಹ ಒಂದು ಆಯತದ ವಿಸ್ತೀರ್ಣವನ್ನು ನಾವು 5 × 3 = 15 ಅಂತ ಹೇಳ್ತೀವಿ. ಹಾಗೆ x + 2 × x + 1 ಎನ್ನುವ ಎರಡು ದ್ವಿಪದಿಗಳ ಗುಣಾಕಾರ ಕೂಡ ಒಂದು ಆಯತದ ವಿಸ್ತೀರ್ಣವನ್ನು ಸೂಚಿಸುತ್ತದೆ ಬರುತ್ತೆ. ಈ ಆಯತದ ವಿಸ್ತೀರ್ಣವನ್ನು ಹೀಗೂ ನಾವು ವಿಸ್ತರಿಸಿ ಹೇಳಬಹುದು. x + 2 ಮತ್ತು x + 1 ಇವುಗಳ ಗುಣಾಕಾರವನ್ನು ವಿಸ್ತರಿಸಿದಾಗ ಹೀಗಾಗತ್ತೆ. ಹಂತ ಹಂತವಾಗಿ ನಾವು ಇದನ್ನು ಬದಲಿಸ್ತಾ ಹೋದಾಗ ಕೊನೆಯಲ್ಲಿ ನಮಗೆ ಬರುತ್ತೆ x² + 3x + 2 ಅನ್ನುವ ಒಂದು ವರ್ಗ ಸಮೀಕರಣ ಬರುತ್ತೆ. ಅಂದರೆ x + 2 ಅಗಲ ಮತ್ತು x + 1 ಉದ್ದ ಇರುವಂತಹ ಒಂದು ಆಯತದ ವಿಸ್ತೀರ್ಣವನ್ನು x² + 3x + 2 ಅನ್ನುವಂತಹ ಒಂದು ವರ್ಗ ಸಮೀಕರಣ ಸೂಚಿಸುತ್ತೆ. ಹೌದ್ ತಾನೆ? ಈ x² + 3x + 2 ವರ್ಗ ಸಮೀಕರಣ ಅಂತ ನಾವು ಹೇಳೋದ್ರಿಂದ ಇದರ ಗುಣಕಗಳು x + 2 ಮತ್ತು x + 1 ಆಗ್ತವೆ. ಅಂದರೆ ಈ ವರ್ಗ ಸಮೀಕರಣ x + 2 ಮತ್ತು x + 1 ಗುಣಲಬ್ಧ. ಇದನ್ನ ಒಂದು ರೀತಿಯಲ್ಲಿ ನಾವು ಹೀಗೂ ಹೇಳಬಹುದು. 5 × 3 = 15 ಅಂತ ಹೇಳುವಾಗ ನಾವು 15ರ ಅಪವರ್ತನಗಳನ್ನು 5 ಮತ್ತು 3 ಅಂತ ಹೇಳ್ತೀವಲ್ಲ, ಹಾಗೆ ಇದು ಕೂಡ. ಹಾಗಿದ್ರೆ ವರ್ಗ ಸಮೀಕರಣ ಅನ್ನೋದು ನಮಗೆ ಗೊತ್ತಿದ್ದರೆ ಅದರ ಅಪವರ್ತನಗಳನ್ನು ತಿಳಿದುಕೊಳ್ಳೋದಿಕ್ಕಾಗತ್ತಾ? ನೋಡೋಣ. ಖಂಡಿತ ಇದು ಸಾಧ್ಯ. ಇದಕ್ಕೊಂದು ಉಪಾಯ ಇದೆ, ಅದನ್ನು ಮಾಡೋಣ ಈಗ. ಅದಕ್ಕೆ ಮೊದಲು ನಾವು ಆಗಲೇ ರಚಿಸಿದಂತಹ ಆಯತ ಮತ್ತು ಚೌಕಗಳನ್ನು ಮತ್ತೆ ಇನ್ನೊಂದು ಸರ್ತಿ ಗಮನಿಸೋಣ. ಇದರ ಉದ್ದ ಮತ್ತು ಅಗಲ ಅಷ್ಟೇ ಹೇಳಿದ್ವಿ, ಈಗ ಅದಕ್ಕೆ ಇನ್ನೊಂದಷ್ಟು ಸ್ವಲ್ಪ ವಿಶೇಷವಾಗಿ ಅರ್ಥ ಕೊಡೋಣ. ಎಕ್ಸ್ ಉದ್ದ ಮತ್ತು ಎಕ್ಸ್ ಅಗಲ ಇರುವಂತಹ ಚೌಕದ ವಿಸ್ತೀರ್ಣವನ್ನು ನಾವು ಗಮನಿಸೋಣ. ಅದು x² ಅಂತ ಆಗುತ್ತೆ, ಅದನ್ನು ನೆನ್ಪಿಟ್ಕೊಳ್ಳೋಣ. ಅದೇ ರೀತಿಯಲ್ಲಿ ಎಕ್ಸ್ ಉದ್ದ ಮತ್ತು 1 ಅಂಶ ಅಗಲ ಇರುವಂತಹ ಆಯತದ ವಿಸ್ತೀರ್ಣ ಎಕ್ಸ್ ಅಂತ ಆಗುತ್ತೆ. ಹಾಗೇನೆ 1 ಉದ್ದ ಮತ್ತು 1 ಅಗಲ ಇರುವಂತಹ ಚೌಕದ ವಿಸ್ತೀರ್ಣ 1 ಅಂತ ಆಗುತ್ತೆ. ಇಷ್ಟನ್ನು ನಾವು ನೆನಪಲ್ಲಿಟ್ಕೊಳ್ಳೋಣ. ಈಗ ಮತ್ತೆ ನಮ್ಮ ಪಜಲ್ ಅನ್ನು ಬಿಡಿಸೋದಕ್ಕೆ ಹೋಗೋಣ. ಇಲ್ಲಿ ಎಕ್ಸ್ ಮತ್ತು ಎಕ್ಸ್ ಬದಿ ಇರುವ ಒಂದು ತುಣುಕು ಅಂದರೆ x² ವಿಸ್ತೀರ್ಣ ಇರುವ ಒಂದು ತುಣುಕಾಗುತ್ತೆ ಅಂಥದ್ದು ಒಂದು. ಎಕ್ಸ್ ಉದ್ದ ಮತ್ತು 1 ಅಗಲ ಇರುವಂತಹ 6 ತುಣುಕುಗಳು ಅಂದರೆ ಎಕ್ಸ್ ವಿಸ್ತೀರ್ಣ ಇರುವಂತಹ 6 ತುಣುಕುಗಳು ಮತ್ತು 1 ಉದ್ದ 1 ಅಗಲ ಇರುವಂತಹ 8 ತುಣುಕು ಅಂದರೆ 1 ವಿಸ್ತೀರ್ಣ ಇರುವ 8 ತುಣುಕುಗಳನ್ನು ತಗೊಳ್ಳೋಣ. ಇದನ್ನು ನಾವು ಜೋಡಿಸಿದಾಗ ಆಯತದ ವಿಸ್ತೀರ್ಣ ಎಷ್ಟಾಗುತ್ತೆ? ಅದನ್ನು ನಾವು ಲೆಕ್ಕ ಹಾಕಿದರೆ x² + 6x + 8 ಇವಿಷ್ಟರ ಮೊತ್ತ ಆಗುತ್ತೆ. ಇಲ್ಲಿ ನೋಡಿ, ಅದು ಹೀಗಾಗುತ್ತೆ. x² 4x ಇಲ್ಲಿದೆ, ಅಂದರೆ x + 4 ಉದ್ದ ಬಂದು ಅಗಲ ಬಂದು x + 2 ಅಂದರೆ ಈ ಒಟ್ಟು ವಿಸ್ತೀರ್ಣ x + 4 ಮತ್ತು x + 2 ಎನ್ನುವುದರ ಗುಣಲಬ್ಧ. ಅಂದರೆ x² + 6x + 8 ಇದರ ಅಪವರ್ತನಗಳು x + 4 ಮತ್ತು x + 2 ಆಗುತ್ತೆ. ಗೊತ್ತಾಯ್ತಲ್ಲ? ಹಾಗಾದರೆ ಮತ್ತೊಂದು ಉದಾಹರಣೆ ನೋಡೋಣ. x² + 3x + 2 ಇವುಗಳ ಅಪವರ್ತನಗಳನ್ನು ಪಡೆಯಲು ನಮಗೇನೇನು ಬೇಕಾಗುತ್ತೆ? x² ಇರುವಂಥ 1 ತುಣುಕು, ಎಕ್ಸ್ ವಿಸ್ತೀರ್ಣ ಇರುವಂತಹ 3 ತುಣುಕುಗಳು ಬೇಕಾಗುತ್ತೆ, ಹಾಗೆ 1 ವಿಸ್ತೀರ್ಣ ಇರುವಂಥ 2 ತುಣುಕುಗಳು ಬೇಕಾಗುತ್ತೆ ಅನ್ನೋದು ನಮಗೆ ಆ ಸಮೀಕರಣವನ್ನು ನೋಡಿದ ಕೂಡಲೇ ಗೊತ್ತಾಗುತ್ತೆ. ಅಷ್ಟನ್ನು ತಗೊಂಡು ನಾವೀಗ ಒಂದು ಆಯತದ ಆಕಾರವನ್ನು ಜೋಡಿಸೋಣ.
ನೀವು ಜೋಡಿಸಿ ನಾನು ಜೋಡಿಸ್ತೀನಿ. ಈಗ ನಾವು ಇವನ್ನ ಈ ರೀತಿಯಲ್ಲಿ ಜೋಡಿಸಬಹುದು. ಈಗ ನೀವು ಜೋಡಿಸಿರೋದು ನಾನು ಜೋಡಿಸಿದ ರೀತಿಯಲ್ಲೇ ಇರಬೇಕು ಅಂತಿಲ್ಲ. ಈ ಆಯತಗಳನ್ನು ಹಲವು ರೀತಿಯಲ್ಲಿ ಜೋಡಿಸಬಹುದು. ಇಲ್ಲೊಂದು ವಿಧಾನ ಇದೆ, ಮತ್ತೊಂದು ವಿಧಾನ ಇಲ್ಲಿದೆ. ಈ ರೀತಿಯಲ್ಲೂ ನೀವು ಅದನ್ನು ಜೋಡಿಸಬಹುದು. ನೀವು ಹೇಗೆ ಜೋಡಿಸಿದರೂ ಕೂಡ ಇವುಗಳ ಉದ್ದ ಅಗಲಗಳನ್ನು ಅಳೆದಾಗ ಅವು ಹೀಗೆ ಬರುತ್ತೆ. ಉದಾಹರಣೆಗೆ ಈ ಆಯತದ ಉದ್ದ ಎಕ್ಸ್ ಪ್ಲಸ್ ಒಂದು ಪ್ಲಸ್ ಒಂದು ಅಂದರೆ ಎಕ್ಸ್ ಪ್ಲಸ್ ಎರಡು, ಹಾಗೆ ಅಗಲ ಎಕ್ಸ್ ಪ್ಲಸ್ ಒಂದು ಅಂದರೆ ಎಕ್ಸ್ ಪ್ಲಸ್ ಒಂದು. ಇದು ಇವುಗಳ ಉದ್ದ ಮತ್ತು ಅಗಲ. ಉದ್ದ ಎಕ್ಸ್ ಪ್ಲಸ್ ಟು ಹಾಗೂ ಎಕ್ಸ್ ಪ್ಲಸ್ ಎರಡು ಹಾಗೂ ಅಗಲ ಬಂದು ಎಕ್ಸ್ ಪ್ಲಸ್ ಒಂದು ಅಂತ ಆಗುತ್ತೆ. ಹಾಗಿದ್ದರೆ ಈ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಇದರ ಅಪವರ್ತನಗಳನ್ನು ನಾವು ಎಕ್ಸ್ ಪ್ಲಸ್ ಟು ಮತ್ತು ಎಕ್ಸ್ ಪ್ಲಸ್ ಒನ್ ಅಂತ ಹೇಳ್ತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಇದರ ಅಪವರ್ತನಗಳಿಗೆ ಬೇರೆ ಎರಡು ನೀವು ಆಯತಗಳನ್ನು ಜೋಡಿಸಿದ್ರಲ್ಲ, ಅವುಗಳಲ್ಲಿ ಏನಾಗಿರಬಹುದು ಬನ್ನಿ ನೋಡೋಣ. ಓಹೋ, ಇಲ್ಲೂ ಕೂಡ ಅಗಲ ಅಷ್ಟೇ ಇದೆ, ಉದ್ದನೂ ಅಷ್ಟೇ ಇದೆ. ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಒಂದು ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಇದರ ಅಪವರ್ತನಗಳು ನಾವು ಯಾವುದೇ ರೀತಿಯಲ್ಲಿ ಆಯತಗಳನ್ನು ಜೋಡಿಸಿದರೂ ಕೂಡ ಎಕ್ಸ್ ಪ್ಲಸ್ ಎರಡು ಮತ್ತು ಎಕ್ಸ್ ಪ್ಲಸ್ ಒಂದೇ ಆಗಿರಬೇಕು. ಈಗ ಮತ್ತೊಂದು ಉದಾಹರಣೆ ನೋಡೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ ಫೈವ್ ಎಕ್ಸ್ ಐದು ಎಕ್ಸ್ ಪ್ಲಸ್ ಆರು ಇದರ ಅಪವರ್ತನ ನೋಡೋಣ. ಇದಕ್ಕೆ ನಮಗೆ ಬೇಕಾಗೋದು ಎಕ್ಸ್ ಸ್ಕ್ವೇರ್ ವಿಸ್ತೀರ್ಣ ಇರುವಂಥ ಒಂದು ತುಂಡು, ಎಕ್ಸ್ ವಿಸ್ತೀರ್ಣ ಇರುವಂಥ ಐದು ಮತ್ತು ಒಂದು ವಿಸ್ತೀರ್ಣ ಇರುವಂಥ ಆರು. ಹೌದ್ ತಾನೇ? ಈಗ ಇವುಗಳನ್ನು ಆಯತಾಕಾರವಾಗಿ ಜೋಡಿಸೋಣ. ಈಗ ನೀವು ಜೋಡಿಸಿದ್ದು ಹೀಗೆ ಇದೆಯಾ ಅಥವಾ ಬೇರೆ ರೀತಿಯಲ್ಲಿದೆಯಾ? ನೀವು ಜೋಡಿಸಿದ್ದು ಹೇಗೆ ಇರಬಹುದು ಆಯತ, ಆದರೆ ಅದರ ಉದ್ದ ಮತ್ತು ಅಗಲ ಹೀಗೆ ಇರುತ್ತೆ. ಎಕ್ಸ್ ಪ್ಲಸ್ ಒಂದು ಪ್ಲಸ್ ಒಂದು ಪ್ಲಸ್ ಒಂದು ಅಂದರೆ ಎಕ್ಸ್ ಪ್ಲಸ್ ಮೂರು ಉದ್ದ, ಅಗಲ ಎಕ್ಸ್ ಪ್ಲಸ್ ಒಂದು ಪ್ಲಸ್ ಒಂದು ಅಂದರೆ ಎಕ್ಸ್ ಪ್ಲಸ್ ಎರಡು ಅಗಲ. ಉದ್ದ ಎಕ್ಸ್ ಪ್ಲಸ್ ಮೂರು ಮತ್ತು ಅಗಲ ಎಕ್ಸ್ ಪ್ಲಸ್ ಎರಡು ಇವು ಎಕ್ಸ್ ಸ್ಕ್ವೇರ್ ಪ್ಲಸ್ ಐದು ಎಕ್ಸ್ ಪ್ಲಸ್ ಆರು ಇದರ ಅಪವರ್ತನಗಳಾಗ್ತವೆ. ಈಗ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಇದರ ಅಪವರ್ತನಗಳು ಏನಾಗ್ಬೋದು ನೋಡೋಣ. ಇದಕ್ಕೆ ನಮಗೆ ಬೇಕಾಗುವಂಥದ್ದು, ಓ ನೀವು ಬೇಗ ಹೇಳ್ತಾ ಇದ್ದೀರಾ, ಎಕ್ಸ್ ಸ್ಕ್ವೇರ್ ಇರುವಂಥ ಎರಡು ತುಣುಕು, ಎಕ್ಸ್ ವಿಸ್ತೀರ್ಣ ಇರುವಂಥ ಏಳು ತುಣುಕು ಮತ್ತು ಒಂದು ವಿಸ್ತೀರ್ಣ ಇರುವಂಥ ಮೂರು ತುಣುಕು. ಇಷ್ಟನ್ನು ತೆಗೆದುಕೊಂಡು ಈಗ ಜೋಡಿಸೋಣ. ಆಯತವಾಗಿ ಜೋಡಿಸಬೇಕು. ಆಯತಾಕಾರಕ್ಕೆ ಜೋಡಿಸಿದಾಗ ಈ ರೀತಿ ನನಗೆ ಬಂದಿದೆ, ನಿಮಗೆ ಯಾವ ರೀತಿ ಬಂದಿದೆ ನೋಡೋಣ. ಅದು ಹೇಗೆ ಇರಲಿ, ಮತ್ತು ಇಲ್ಲಿ ಈ ಆಯತದ ಉದ್ದ ಎಕ್ಸ್ ಪ್ಲಸ್ ಎಕ್ಸ್ ಅಂದರೆ ಎರಡು ಎಕ್ಸ್ ಪ್ಲಸ್ ಒಂದು, ಅಗಲ ಎಕ್ಸ್ ಪ್ಲಸ್ ಒಂದು ಒಂದು ಪ್ಲಸ್ ಒಂದು ಅಂದರೆ ಎಕ್ಸ್ ಪ್ಲಸ್ ಮೂರು. ಅರ್ಥಾತ್ ಈ ಆಯತದ ಉದ್ದ ಎರಡು ಎಕ್ಸ್ ಪ್ಲಸ್ ಒಂದು ಮತ್ತು ಅಗಲ ಎಕ್ಸ್ ಪ್ಲಸ್ ಮೂರು ಅಂದರೆ ಎರಡು ಎಕ್ಸ್ ಸ್ಕ್ವೇರ್ ಪ್ಲಸ್ ಏಳು ಎಕ್ಸ್ ಪ್ಲಸ್ ಮೂರು ಇದರ ಅಪವರ್ತನಗಳು ಎರಡು ಎಕ್ಸ್ ಪ್ಲಸ್ ಒಂದು ಮತ್ತು ಎಕ್ಸ್ ಪ್ಲಸ್ ಮೂರು ಅಂತ ಆಗ್ತದೆ. ಈಗ ಇಲ್ಲಿ ಒಂದು ನಾಲ್ಕು ಉದಾಹರಣೆಗಳಿವೆ ವರ್ಗ ಸಮೀಕರಣಗಳದ್ದು. ಇವುಗಳ ಅಪವರ್ತನಗಳನ್ನು ಪಡೆಯಲು ನೀವು ಪ್ರಯತ್ನಿಸಿ. ಇವುಗಳ ಅಪವರ್ತನಗಳನ್ನು ಪಡೆಯೋದಕ್ಕೂ ಆಯತಗಳನ್ನು ನೀವು ಮಾಡಬೇಕಾಗುತ್ತೆ. ಆಯತಗಳನ್ನು ರಚಿಸಿದಾಗ ಅಪವರ್ತನಗಳು ಸಿಗ್ತವೆ. ಇದು ಹೇಗೆ ಸಾಧ್ಯ ಆಯಿತು ಅನ್ನೋ ಒಂದು ಸಂದೇಹ ನಿಮ್ಮಲ್ಲಿರಬೇಕು. ಅದಕ್ಕೆ ಎರಡು ಕ್ಲೂಗಳನ್ನು ಕೊಡ್ತೇನೆ, ಅದನ್ನು ಪ್ರಯತ್ನಿಸಿ. ಮೊದಲನೇದಾಗಿ ಅಪವರ್ತನಗಳನ್ನು ಗುರುತಿಸಿದ ಮೇಲೆ ಅವನ್ನು ಇನ್ನೊಮ್ಮೆ ಗುಣಿಸಿ, ಒಂದು ಕಾಗದದಲ್ಲಿ ಗುಣಿಸಿದ ಹಂತಗಳನ್ನು ಬರೆದುಕೊಳ್ಳಿ. ಬರೆದುಕೊಂಡ ಮೇಲೆ ಈ ದ್ವಿಪದಿಗಳಲ್ಲಿ ಮಧ್ಯಭಾಗದಲ್ಲಿ ಬರುವಂತಹ ಪದಿಗಳು ಅಥವಾ ಪದಗಳು ಯಾವ ರೀತಿಯಲ್ಲಿವೆ ಅನ್ನುವುದನ್ನು ನೀವು ಗಮನಿಸಿ, ಅದು ಯಾಕೆ ಆಗಿದೆ ಅಂತ ಅನ್ನೋದನ್ನು ಊಹಿಸಿ. ನಿಮಗೆ ಅರ್ಥ ಆಗ್ತದೆ, ಈ ಆಯತಗಳನ್ನು ಜೋಡಿಸಿದರೆ ಅಪವರ್ತನಗಳನ್ನು ನಾವು ಗುರುತಿಸುವಂತಹ ತಂತ್ರ ಹೇಗೆ ಕೆಲಸ ಮಾಡುತ್ತೆ
ಅಂತ ಅನ್ನೋದು. ಒಂದು ವೇಳೆ ನಿಮಗೆ ಅರ್ಥ ಆಗಲಿಲ್ಲವೆ, ಮುಂದಿನ ವಿಡಿಯೋದಲ್ಲಿ ಈ ಬಗ್ಗೆ ವಿವರವಾಗಿ ತಿಳಿಸ್ತೇನೆ. ಅರ್ಥ ಆಗಿದ್ದರೆ ತುಂಬ ಸಂತೋಷ, ಇಲ್ಲದಿದ್ದರೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.